ಪಾಲಿಟಿಕ್ಸ್ ಮೊರೆ ಹೋಗಿರುವಂತದ್ದು ಬಿಜೆಪಿ ರಾಷ್ಟ್ರೀಯ ನಾಯಕರಿಂದ ಸಾಲು ಸಾಲು ಸಮಾವೇಶವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಕೈ ಗ್ಯಾರಂಟಿ ಸೂತ್ರಕ್ಕೆ ರಾಷ್ಟ್ರೀಯ ನಾಯಕರ ಕೌಂಟರ್ ಕೊಡುವಂತ ಕೆಲಸ ಮಾಡ್ತಾ ಇದೆಯಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಇರುವಂತದ್ದು ಬಿಕಾಸ್ ಕೊನೆ ಕ್ಷಣದಲ್ಲಿ ಈಗ ನಾಯಕರನ್ನ ಕಳಿಸಲಾಗ್ತಾ ಇರುವಂತದ್ದು ಏನೋ ಒಂದ್ ಕಡೆ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಅಂದುಕೊಂಡಷ್ಟು ಈಸಿ ಇಲ್ಲ ಅನ್ನುವಂಥದ್ದು ಲೇಟ್ ರಿಯಾಲಿಟಿ ಆಗ್ಬಿಟ್ಟಿದೆಯಾ ಬಿಜೆಪಿಗೆ ಅನ್ನುವಂತ ಪ್ರಶ್ನೆ ಸೊ ಈ ಕಾರಣಕ್ಕೋಸ್ಕರನೇ ಕೊನೆಯ ಹಂತದಲ್ಲಿ ಬಿಜೆಪಿ ನಾಯಕರನ್ನ ರಾಜ್ಯಕ್ಕೆ ಕರೆಸಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಇರುವಂತದ್ದು ಇದೆಲ್ಲದ್ರ ಕೂಡ ಮಾತನಾಡ್ತಾ ಹೋಣ ಆದರೆ ಅದಕ್ಕೂ ಮುಂಚೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಮಾತನಾಡಿದ್ದಾರೆ ಇದ್ರ ಬಗ್ಗೆ ನೋಡೋಣ ನಿಮ್ಮ ಪ್ರಧಾನಿಯ ಅಭ್ಯರ್ಥಿ ಯಾರು ಅಂತ ಹೇಳ್ತೀರಾ ಹೆಸರು ಯಾರಾದರೂ ಬಂದು ಯಾರೊಬ್ಬನು ನಿಮ್ ಕಣ್ಮುಂದೆ ಪ್ರಧಾನಿ ಅಭ್ಯರ್ಥಿ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಇಡೀ ವಿಶ್ವವೇ ಅಚ್ಚರಿಪಟ್ಟು ಪಟ್ಟು ನೋಡ್ತಾ ಇರೋ ಮಹಾನ್ ನಾಯಕ ನೀವು ಕಾಂಗ್ರೆಸ್ನ ಅನ್ಕೊಂಡಿದೀರ ಹಣದ ಬಲ ಹೆಂಡದ ಬಲ ತೋಳ್ ಬಲ ಅಧಿಕಾರ ಬಲ ಜಾತಿಯ ವಿಶ್ವೀಜ ಬಿದ್ದಿ ಚುನಾವಣೆ ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿ ನಿಮಿಂದ್ರೆ ಅದು ಕೂಡ ಮಾತನಾಡ್ತಾ ಹೋಗೋಣ ಎಂದಿನಂತೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತ ಮದುವೆ ಮುತ್ತುವಳಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ಕಾರಕ್ಕೆ ಮುಖ್ಯಸ್ಥರು ನೋಡ್ತಾ ಇದೀವಿ ಯಾವ ರೀತಿಯಾಗಿ ಪ್ರಚಾರದ ಭರಾಟೆ ರಾಜ್ಯದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಾಳೆ ನಾಮಪತ್ರ ಸಲ್ಲಿಕೆಗೆ ಎರಡನೇ ಹಂತದಲ್ಲಿ ಕೊನೆ ದಿನ ಈ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಎಲ್ಲ ರಾಷ್ಟ್ರೀಯ ಪಕ್ಷಗಳು ಹಾಕ್ತಿದಾವೆ ಹೌದು ಆದರೆ ಕಡೆಯ ಹಂತದಲ್ಲಿ ಮೊದಲ ಹಂತ ಚುನಾವಣೆ ನಾನು ಸ್ವಲ್ಪ ದಿನ ಇರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರನ್ನ ಬಿ ಜೆ ಪಿ ಪಕ್ಷದವರು ಕರೆಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಅನ್ನುವಂಥದ್ದು ಹೊಡ್ತಾ ಕೊಡುತ್ತೆ ಅನ್ನುವಂಥ ಕಾರಣ ಅದರ ಜೊತೆಗೆ ಲೇಟ್ ರಿಯಾಲಿಟಿನ ಇದು ಪಿಗೆ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಮೂಡಿಸುವಂತಿದೆ ಬರುವಂತದ್ದು ಏನು ಹೊಸದಲ್ಲ ಆದರೆ ಕೊಡೆ ಕ್ಷಣದಲ್ಲಿ ಈಗ ಕರೆಸ್ತಾ ಇರುವಂಥದ್ದು ಇದೆಲ್ಲ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಮೂಡಿಸುವಂತಿದೆ ಅಂತ ಪೃಥ್ವಿ ಮೆಸೇಜಿಂಗ್ ಅನ್ನುವಂಥದ್ದು ಮತ್ತು ಇಮೇಜಿಂಗ್ ಅನ್ನುವಂಥದ್ದು ಎರಡೂ ಕೂಡ ತುಂಬ ಆಗುತ್ತೆ ಈ ಎಲೆಕ್ಷನ್ ಎಲೆಕ್ಷನ್ ಅಂತ ಬಂದಂಥ ಸಂದರ್ಭದಲ್ಲಿ ಅಖಾಡದಲ್ಲಿ ಅವೆರಡೂ ಕೂಡ ತುಂಬ ತುಂಬ ಮೇಜರಾಗಿ ಏನು ಇಂಪ್ಯಾಕ್ಟ್ ಮಾಡುವಂಥ ಫ್ಯಾಕ್ಟ್ರಿಗಳು ಸೊ ಈ ಹಿನ್ನೆಲೆಯಲ್ಲಿ ಮೊದಲ ಸಲ ಏನು ಗ್ಯಾರಂಟಿಯನ್ನು ಅತ್ಯಂತ ಲಘುವಾಗಿ ಪರಿಗಣಿಸಿದ್ದ ಬಿ ಜೆ ಪಿಯ ಪಡೆ ಅದರ ಒಂದು ಮತಗಳಿಕೆಯ ಪ್ರಮಾಣ ಮತ್ತು ಸೂಕ್ಷ್ಮತೆಯನ್ನು ಅರತು ಅಂದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತ್ತು ಅದಾದ ನಂತರ ಇಂಪ್ಲಿಮೆಂಟೇಷನ್ನ ಒಂದು ಪ್ರಕ್ರಿಯೆಯನ್ನು ಕೂಡ ಗಮನಿಸಿದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವಂಥದ್ದನ್ನು ಆದಷ್ಟು ಕಡಿಮೆ ಮಾಡ್ತು ಅದಾದ ಮೇಲೆ ಮೋದಿ ಕಿ ಗ್ಯಾರಂಟಿ ಅನ್ನುವಂಥ ಒಂದು ಆ ಗ್ಯಾರಂಟಿಯ ಜೊತೆಗೆ ಮೋದಿಯವರ ಒಂದು ವರ್ಚಸ್ಸು ಏನಿತ್ತು ಆ ಅವರ ವರ್ಚಸ್ಸನ್ನು ಸೇರಿಸಿಕೊಂಡು ದೂರಗಾಮಿಯಾಗಿ ದೇಶಕ್ಕೆ ಇದು ಮೋದಿಯ ಗ್ಯಾರಂಟಿ ಅಥವಾ ಇದು ತಾತ್ಕಾಲಿಕ ಗ್ಯಾರಂಟಿ ಅಲ್ಲ ಶಾಶ್ವತ ಗ್ಯಾರಂಟಿ ದೂರಗಾಮಿ ಗ್ಯಾರಂಟಿ ಅನ್ನುವಂಥ ಇಂಥ ಹಲವಾರು ಲೆಕ್ಕಾಚಾರಗಳು ಆಯಾಮಗಳಿಗೆ ಆಸ್ಪದ ಇರುವಂಥ ಒಂದು ಒಂದು ಚುನಾವಣಾ ಒಂದು ದೃಷ್ಟಿಕೋನವನ್ನು ಬಿತ್ತುವಂಥ ಪ್ರಯತ್ನವನ್ನು ಮಾಡ್ತು ಸೊ ಈ ಹಿನ್ನೆಲೆಯಲ್ಲಿ ಮೆಸೇಜಿಂಗ್ ಅನ್ನುವಂಥದ್ದು ತುಂಬ ಆಗುತ್ತೆ ಅಂತ ಅದೇ ಕಾರಣ ಕೇಳಿದ್ವಿ ಇನ್ನು ಇಮೇಜಿಂಗ್ ಅನ್ನುವಂಥದ್ದು ಕೂಡ ತುಂಬ ಆಗುತ್ತೆ ಈಗ ನೀನು ರಾಜ್ಯ ರಾಜಕಾರಣದಲ್ಲಿ ವಿಧಾನಸಭಾ ಚುನಾವಣೆ ಅಂತ ಬಂದ ಸಂದರ್ಭದಲ್ಲಿ ಯಾವ ವಿಚಾರಗಳು ನಡೆಯುತ್ತೆ ರಾಜ್ಯದ ನಾಯಕತ್ವ ಯಾರು ಸರ್ಕಾರವನ್ನು ರಚಿಸಬೇಕು ಆಗಿ ಬೆನಿಫಿಷಿಯಸ್ ಯಾರಿದ್ದಾರೆ ಸೊ ಅವರಿಗೆ ಏನು ಸಿಗುತ್ತೆ ಇಂಥ ಆಯಾಮಗಳಲ್ಲಿ ಲೆಕ್ಕಾಚಾರ ನಡೆಯುತ್ತೆ ಸೊ ಅದೇ ಲೆಕ್ಕಾಚಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಕೂಡ ನಡೆದಿದ್ದು ಮತ್ತು ಅದರಲ್ಲಿ ಸಾಧ್ಯವಾದಷ್ಟರ ಮಟ್ಟಿಗೆ ಆ ಒಂದು ಚುನಾವಣೆಯಲ್ಲೂ ಕೂಡ ರಾಷ್ಟ್ರೀಯತೆಯ ಅಥವಾ ರಾಷ್ಟ್ರೀಯ ನಾಯಕತ್ವದ ಅದರ ವರ್ಚಸ್ಸಿನ ಪ್ರಭಾವವನ್ನು ಬಳಸಿಕೊಂಡು ಮತಗಳಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಂಥ ಬಿ ಜೆ ಪಿಗೆ ನಿರೀಕ್ಷಿತ ಪ್ರಮಾಣದ ಯಶಸ್ಸು ಸಿಗಲಿಲ್ಲ ಯಾಕಂದರೆ ಮೋರ್ ಆಫ್ ಇವರು ಗ್ಯಾರಂಟಿಯ ಮೊರೆ ಹೋಗಿದ್ದು ಮತ್ತು ಪ್ರಾದೇಶಿಕತೆ ಮತ್ತು ಪ್ರಾದೇಶಿಕ ನಾಯಕತ್ವದ ಮೊರೆ ಹೋಗಿದ್ದು ಮತ್ತು ಅದರಲ್ಲಿದ್ದಂಥ ಒಂದು ಮಾಸ್ ಲೀಡರ್ಶಿಪ್ನ ಒಂದು ಪ್ಲಸ್ ಈ ಎಲ್ಲ ಕಾರಣಗಳಿಗಾಗಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಮತ್ತು ಜನಪ್ರಿಯತೆ ಮತ್ತು ಡಿ ಕೆ ಶಿವಕುಮಾರ್ ಸಂಘಟನೆ ಎಲ್ಲ ಆಯಾಮಗಳಲ್ಲಿ ಒಕ್ಕಲಿಗ ಕಾರ್ಡ್ ಎಲ್ಲ ಆಯಾಮಗಳಲ್ಲಿ ವಿಧಾನಸಭಾ ಚುನಾವಣೆ ಆಗೋಯಿತು ಆದರೆ ಅಂಥದ್ದೇ ಒಂದು ವಿಧಾನ ಸಭಾ ಚುನಾವಣೆಯ ಪ್ರಕ್ರಿಯೆ ಮತ್ತು ಫಾರ್ಮುಲಾವನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ತರಬೇಕು ಅನ್ನೋವಂಥ ಒಂದು ವಿಚಾರ ಇಟ್ಕೊಂಡೆ ಗ್ಯಾರಂಟಿಯನ್ನು ಪ್ರಥಮ ಆದ್ಯತೆಯಾಗಿ ಪ್ರಚಾರವನ್ನು ಮಾಡ್ತಾ ಇದೆ ಕಾಂಗ್ರೆಸ್ಸು ಮತ್ತು ಗ್ರೌಂಡ್ ರಿಯಾಲಿ ಗ್ರೌಂಡ್ ರಿಪೋರ್ಟಲ್ಲಿ ಯಾವ ರೀತಿ ಸೆಟ್ ಮಾಡಬೇಕು ಗ್ರೌಂಡ್ ರಿಪೋರ್ಟ್ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಒಂದೊಂದು ಗ್ಯಾರಂಟಿ ಇಲ್ಲ ಸಿದ್ದರಾಮಯ್ಯ ಇಲ್ಲ ಡಿ ಕೆ ಶಿವಕುಮಾರ್ ಮತ್ತೆ ಮತ್ತೆ ಈಗ ಒಕ್ಕಲಿಗ ಕಾರಣ ಪ್ಲೇ ಮಾಡ್ತಾ ಇದ್ದಾರೆ ಅವಕಾಶ ಇದೆ ಅನ್ನುವಂಥ ಒಂದು ಕಾರಣ ಈಗ ಸಿಕ್ಕಿರೋದು ಸಿಕ್ಕಿರುವಂಥ ಪ್ರಮಾಣ ಅದರ ತೀವ್ರತೆ ಏನೇ ಇರಲಿ ಆದರೆ ಮುಂದೆ ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ ಅನ್ನುವಂಥ ಒಂದು ಮೆಸೇಜನ್ನು ತುಂಬ ಕೊಡ್ತಾ ಇರುವಂಥದ್ದು ಮತ್ತು ಸಿದ್ದರಾಮಯ್ಯ ಅವರು ನನಗೋಸ್ಕರ ಮತ ಕೊಡಿ ಅಂತ ಹೇಗೆ ಮೋದಿ ಅವರಿಗೋಸ್ಕರ ಮತ ಕೊಡಿ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಚುನಾವಣೆಗಳು ಅಥವಾ ಬೇರೆ ಬೇರೆ ರಾಜ್ಯಗಳ ನಡೆಯುತ್ತೆ ಅಂಥದ್ದೇ ಒಂದು ಇಲ್ಲಿನ ಸ್ಥಳೀಯ ಪ್ರಾದೇಶಿಕ ಜನಪ್ರಿಯತೆ ಇರುವಂಥ ನಾಯಕತ್ವಕ್ಕೆ ಮನ್ನಣೆ ಕೊಡುವಂಥ ಅಥವಾ ಅದರ ಆಧಾರದಲ್ಲಿ ಚುನಾವಣೆ ಮಾಡುವಂಥ ಲೆಕ್ಕಾಚಾರವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಅದಾಗಬಾರ ಅದಾದ್ರೆ ಮತಗಳಿಕೆಯಲ್ಲಿ ಹೊರತಾ ಬಿಡುತ್ತೆ ಏನು ಎಕ್ಸಾಕ್ಟ್ಲಿ ನೀವು ಹೇಳಿದಂತೆ ರಾಜ್ಯದ ಕೇಂದ್ರೀಕೃತವಾಗಿ ಕಾಂಗ್ರೆಸ್ ಎಲೆಕ್ಷನ್ ಫೇಸ್ ಮಾಡಲಿಕ್ಕೆ ಟ್ರೈ ಮಾಡಿದಷ್ಟು ಅದಕ್ಕೆ ಸಕ್ಸಸ್ ಸಿಗುತ್ತೆ ಅವ್ರ ಇಪ್ಪತ್ತೈದು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಆದರೆ ಅದೆಲ್ಲವೂ ಕೂಡ ಗೌಣವಾಗಿದೆ ಇವರು ಘೋಷಣೆ ಮಾಡಿ ಅದನ್ನ ಜಾರಿ ಮಾಡಿರುವಂತ ಐದು ಗ್ಯಾರಂಟಿಗಳ ಮುಖಾಂತರ ಬಿಜೆಪಿಗೆ ಹೊಡ್ತಾ ಬೀಳುತ್ತೆ ಕಾರಣಕ್ಕೋಸ್ಕರ ರಾಷ್ಟ್ರೀಕರಣ ರಾಮ ಜನ್ಮಭೂಮಿ ಇದೆಲ್ಲವೂ ಈಗ ನೋಡಿ ಈಗ ರಾಮ ಜನ್ಮಭೂಮಿ ಎಲ್ಲವನ್ನೂ ಕೂಡ ಈಗ ರಾಮ ಮಂದಿರ ಎಲ್ಲವೂ ಕೂಡ ಇದ್ರು ಕೂಡ ಅದರ ಆಚೆಗೂ ಕೂಡ ಇದರಲ್ಲಿ ಈ ಚುನಾವಣೆ ನಡೀತಾ ಇರುವಂತದ್ದು ಸಿದ್ದರಾಮಯ್ಯ ಅವರ ಆಯ್ಕೆಗಲ್ಲ ಡಿ ಕೆ ಶಿವಕುಮಾರ್ ಆಯ್ಕೆಗಲ್ಲ ಅಥವಾ ಇಲ್ಲಿನ ಸರ್ಕಾರದ ಆಯ್ಕೆಗಲ್ಲ ವಿಶ್ವ ಮಟ್ಟದಲ್ಲಿ ದೇಶವನ್ನು ಮುನ್ನಡೆಸುವಂಥವ್ರು ಯಾರು ದೇಶದ ನಾಯಕತ್ವ ಯಾರಿಗೆ ಅದರ ವರ್ಚಸ್ಸು ಯಾರಿಗಿದೆ ಈಗ ನಾವು ಯಡಿಯೂರಪ್ಪನವರ ಒಂದು ಬೈಟನ್ನು ಕೂಡ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ವಿ ಯಾರಿದ್ದಾರೆ ನಿಮ್ಮ ಒಟ್ಟಾರೆ ಒಕ್ಕೂಟದಲ್ಲಿರ್ಬೋದು ಅಥವಾ ನಿಮ್ಮ ಪಕ್ಷದಲ್ಲಿರ್ಬೋದು ಒಬ್ಬೇ ಒಬ್ಬ ಪ್ರಧಾನಿ ಅಭ್ಯರ್ಥಿಯನ್ನು ಹೆಸರಿಸಿ ಅಂತ ಸೊ ಆ ರೀತಿ ಹೇಳುವ ಮೂಲಕ ಬಿ ಜೆ ಪಿ ಮೋರಾಫ್ ಇದನ್ನು ಅಲ್ಟ್ರಾ ನ್ಯಾಷನಲಿಸಮಲ್ಲಿ ಹೋಗಬೇಕು ಅದು ತಗೊಂಡೋದಂಥ ಸಂದರ್ಭದಲ್ಲಿ ಮಾತ್ರ ದೇಶಕ್ಕೆ ಹಾಕುವಂಥ ಇದು ಮತ ಅನ್ನುವಂಥದ್ದನ್ನು ಮತದಾರರಿಗೆ ಅದನ್ನು ಮನವರಿಕೆ ಮಾಡಬೇಕು ಅನ್ನೋ ಕಾರಣಕ್ಕೇ ತುಂಬ ರಾಷ್ಟ್ರೀಯ ನಾಯಕರುಗಳನ್ನು ಇಲ್ಲಿ ಕರೆಸ್ತಾ ಇರುವಂಥದ್ದು ಯಾಕಂದರೆ ಆಫ್ ಈಗಾಗಲೇ ಹೇಳಿದಂತೆ ಪ್ರಾದೇಶಿಕ ಆಯಾಮಗಳಲ್ಲಿ ಮತ್ತು ಅಥವಾ ಗ್ಯಾರಂಟಿಯ ವಿಚಾರಗಳಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹೊಡೆತ ಬಿಡಬಹುದು ಅನ್ನೋ ಕಾರಣಕ್ಕೇ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಹಲವಾರು ವಿಚಾರಗಳಲ್ಲಿ ಇಲ್ಲಿ ಪರ್ಯಾಯವಾಗಿ ಪ್ರಾದೇಶಿಕತೆಗೆ ಯಾವ ರೀತಿ ಟಕ್ಕರ್ ಕೊಡ್ಬೋದು ಈಗ ಅಹಿಂದ ಮತವರ್ಗಕ್ಕೆ ಸಿದ್ದರಾಮಯ್ಯ ಇದ್ದಾರೆ ಅಥವಾ ಒಕ್ಕಲಿಗ ಮತವರ್ಗಕ್ಕೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂದರೆ ನಾವು ಯಾರನ್ನು ಬಳಸ್ಕೊಬೇಕು ಅನ್ನೋ ಕಾರಣಕ್ಕೆ ವಾಪಸ್ಸು ರೆಸ್ಟಲ್ಲಿದ್ದಂಥ ಯಡಿಯೂರಪ್ಪನವರು ಮತ್ತೆ ಅಖಾಡಕ್ಕಿಳಿದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ ವಿಜೇಂದ್ರ ಅವರಿಗೆ ಮನ್ನಣೆ ಸಿಕ್ಕಿದೆ ಕುಮಾರಸ್ವಾಮಿ ಅವರಿಗೆ ಸ್ವಾಗತ ಸಿಕ್ಕಿದೆ ಈ ಎಲ್ಲ ಲೆಕ್ಕಾಚಾರಗಳು ಮತಸೂತ್ರಗಳ ಆಧಾರ ಅಂದರೆ ಒಂದು ಪ್ರಾದೇಶಿಕವಾಗಿ ಕಾಂಗ್ರೆಸ್ನ ಎದುರಿಸಬೇಕು ಅನ್ನುವಂಥದ್ದು ಆದರೆ ಪ್ರಾದೇಶಿಕವಾಗಿ ಎದುರಿಸಿ ಅಂದರೆ ಈಗ ಅಷ್ಟೇ ಪ್ರಮಾಣದ ವರ್ಚಸ್ಸು ಬಿ ಎಸ್ ವೈ ಅವ್ರಿಗಿದೆಯಾ ಅಥವಾ ಹೋಗಿ ಬಂದು ಅಂದರೆ ಮೇಲೆ ಕೆಳಗೆ ಆದಂಥ ಸಂದರ್ಭದಲ್ಲಿ ಅವರ ಒಂದು ಎಂಡರ್ಸ್ಮೆಂಟನ್ನು ಇಡೀ ಸಮುದಾಯ ಒಪ್ಪುತ್ತಾ ಅಥವಾ ಕುಮಾರಸ್ವಾಮಿ ಅವರಿಗೆ ಗ್ರೋಯಿಂಗ್ ಪಾಪುಲಾರಿಟಿ ಎಗನ್ಸ್ಟ್ಸ್ಟ್ಸ್ಟ್ ಗೋಯಿಂಗ್ ಪಾಪ್ಯುಲಾರಿಟಿ ಆಫ್ ಡಿ ಕೆ ಶಿವಕುಮಾರ್ ಅಷ್ಟೇ ಪ್ರಮಾಣ ಸಂದರ್ಭದಲ್ಲಿ ಸೊ ಇದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅವರನ್ನ ಮುಖವಾಗಿ ಬಳಸಿಕೊಂಡು ಅದರ ಜೊತೆಗೆ ಒಂದು ಶಕ್ತಿಯಾಗಿ ಇದು ದೇಶಕ್ಕೆ ಹಾಕುವಂತ ಮತ ದೇಶದ ನಾಯಕನ ಆಯ್ಕೆಗೆ ಹಾಕುವಂತ ಮತ ಅನ್ನುವಂತ ಒಂದು ಮನವರಿಕೆಯನ್ನ ಪದೇ ಪದೇ ಮಾಡಬೇಕು ಅನ್ನೋ ಕಾರಣಕ್ಕೆ ಇದು ನೀವು ಆರಂಭದಲ್ಲಿ ಲೇಟ್ ರಿಯಾಲಿಟಿ ಅಂತ ಹೇಳಿದರೆ ಅದು ಲೇಟ್ ರಿಯಾಲಿಟಿ ಅಲ್ಲ ಆ್ಯಕ್ಚುಲಿ ಮತದಾನ ನಡೆಯುವಂಥದ್ದೇ ಮತದಾನದ ಮೇಲೆ ಇನ್ಫ್ಲುಯೆನ್ಸ್ ಆಗುವಂಥದ್ದೇ ಕಳೆದ ಮತದಾನಕ್ಕೆ ಇನ್ನೇನು ಎರಡು ಮೂರು ದಿನಗಳಿದೆ ಅಥವಾ ಒಂದು ವಾರ ಇದೆ ಅನ್ನೋಂಥ ಸಂದರ್ಭದಲ್ಲಿ ಸೊ ಆ ಮೋರ್ ಆಫ್ ನರೇಟಿವ್ನ ಬಿಲ್ಡ್ ಮಾಡಲಿಕ್ಕೆ ಅತಿ ಹೆಚ್ಚು ಅಂದರೆ ಈಗಾಗಲೇ ಎರಡು ಮೂರು ಸಲ ಮೋದಿ ಅಮಿತ್ ಶಾ ಅವರು ಬಂದು ಹೋಗಿದ್ದಾರೆ ವೇರ್ ಆಸ್ ರಾಹುಲ್ ಗಾಂಧಿ ಅವರು ನಿನ್ನೆ ಮಾತ್ರ ಬಂದಿದ್ದು ಯಾಕಂದರೆ ರಾಹುಲ್ ಗಾಂಧಿ ಅವರನ್ನ ಬಳಸಲಿಕ್ಕೆ ಅಥವಾ ಅವರ ಅವರ ಮುಖದಲ್ಲೇ ಓಟನ್ನು ನಾವು ಗೆಲ್ತೀವಿ ಅಥವಾ ಪಡಿತೀವಿ ಅನ್ನೋ ಅಂತ ವಿಶ್ವಾಸ ಸ್ವತಃ ಕಾಂಗ್ರೆಸ್ಸಲ್ಲೂ ಇಲ್ಲ ಯಾಕಂದ್ರೆ ಅದೇ ವಿಚಾರವನ್ನ ಪ್ರತಿಪಕ್ಷದ ನಾಯಕರು ಕೂಡ ಪ್ರಸ್ತಾಪ ಮಾಡ್ತಾ ಇರೋದು ನಿನ್ನೆ ಅದಕ್ಕೆ ಅವರ ನಾಯಕರನ್ನು ಮೆಚ್ಚಿಸೋಕೋಸ್ಕರ ಡಿ ಕೆ ಶಿವಕುಮಾರ್ ಮಂಡ್ಯ ಸಮಾವೇಶದಲ್ಲಿ ಹೇಳಿರ್ಬೋದು ಇವರು ಕಾಲುಗುಣ ತುಂಬಾ ಚೆನ್ನಾಗಿದೆ ಗುಂಡ್ಲುಪೇಟೆಯಿಂದ ತೆಲಂಗಾಣದವರೆಗೆ ನಡೆದ ಕಡೆ ಎಲ್ಲ ಸೀಟ್ ಬಂದಿದೆ ಅಂತ ಆದರೆ ಜೋಡಯಾತ್ರ ಅಷ್ಟಕ್ಕೆ ಆಗಿಲ್ವಲ್ಲ ಬೇರೆ ಕಡೆನೂ ಆಗಿತ್ತಲ್ಲ ಉತ್ತರ ಭಾರತದ ರಾಜ್ಯಗಳಲ್ಲೂ ಆಗಿತ್ತಲ್ಲ ಪಂಚರಾಜ್ಯ ಚುನಾವಣೆ ಚುನಾವಣೆ ಆಗ್ಸೋಲ್ತು ಸೊ ಅದು ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಸೊ ಈ ಈ ಹಿನ್ನೆಲೆಯಲ್ಲಿ ತಮ್ಮ ಶಕ್ತಿ ಯಾವ್ದಿದೆ ಮೋದಿ ಅನ್ನುವಂಥದ್ದು ಬಿಜೆಪಿಗಿರುವ ಸದ್ಯದ ಅತಿ ದೊಡ್ಡ ಶಕ್ತಿ ಆ ಶಕ್ತಿ ಯಾವಾಗ್ಲೂ ಕೂಡ ಒಂದು ಎಲೆಕ್ಷನ್ ಅಂತ ಬಂದಂತ ಸಂದರ್ಭದಲ್ಲಿ ಯಾವ್ದಾದ್ರೂ ಒಂದು ಅಲೆ ಇದ್ದೇ ಇರುತ್ತೆ ಅಂದ್ರೆ ಮೋದಿಯ ಅಲಿಯ ನಡುವೆ ಇನ್ನೊಂದು ಯಾವ್ದಾದ್ರೂ ಒಂದು ಪ್ಲಸ್ ಪಾಯಿಂಟ್ ಅನ್ನ ಇಟ್ಕೊಂಡು ಬಿಜೆಪಿ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇತ್ತು ಬಟ್ ಮೋದಿ ನಾಮಬಲ ಒಂದನ್ನೇ ನಂಬ್ಕೊಂಡು ಈ ಬಾರಿ ಎಲೆಕ್ಷನ್ ಫೇಸ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇದು ಕೂಡ ಹೊರತಾ ಬಿದ್ರೂ ಬೀಳಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿಗೂ ಕೂಡ ಇದ್ದಂತೆ ಕಾಣಿಸ್ತಾ ಸಹಜವಾಗಿ ನೀವು ಹೇಳಿದಂತೆ ನೋಡಿ ಗ್ರೌಂಡ್ ರಿಯಾಲಿಟಿ ಕೂಡ ಅದು ಕಾಣಿಸ್ತಾ ಇದೆ ಯಾಕಂದ್ರೆ ಈಗ ನೋಡಿ ಈ ಸಲ ತುಂಬಾ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತಹ ಪ್ರಾಸ್ಪೆಕ್ಟ್ ಅಲ್ಲಿ ಈ ಸಲ ಚುನಾವಣೆ ನಡೀತಾ ಇಲ್ಲ ರಾಮ ಮಂದಿರ ತಗೊಂಡಂತ ಟೇಕ್ ಆಫ್ ಏನಿತ್ತು ಈಗ ನಿನ್ನೆ ಸೂರ್ಯ ತಿಲಕ ಈ ವಿಚಾರಗಳಲ್ಲಿ ಮತ್ತೆ ಸದ್ದಾಯಿತು ಆದರೆ ಅದರ ಹೊರತಾಗಿ ರಾಮ ಮಂದಿರ ಅಷ್ಟೇ ಸಷ್ಟೇ ನಿಟ್ಟಿಯನ್ನು ಅನ್ನುವಂಥದ್ದು ಈಗಲೂ ಕೂಡ ಒಂದು ರೀತಿ ಗುಪ್ತಗಾಮಿನ ರೀತಿ ಅದು ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು ಫಲಿತಾಂಶ ಬಂದ ನಂತರ ಆದ್ರೆ ಮೋದಿ ಅವರ ಸಂಪೂರ್ಣ ಕೇಂದ್ರಿತವಾಗಿ ಮೋದಿ ಕೇಂದ್ರಿತವಾಗಿ ಚುನಾವಣೆ ನಡೀತಾ ಇದೆ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇವಾಗ ಕಾಣಿಸ್ತಾ ಇದೆ ಸಲ ಪುಲ್ವಾಮಾ ದಾಳಿ ಆದಂಥ ಸಂದರ್ಭದಲ್ಲಿ ವಾಪಸ್ ಕೊಟ್ಟಂತ ಸರ್ಜಿಕಲ್ ಸ್ಟ್ರೈಕ್ ನ ಒಂದು ದಿಟ್ಟ ನಾಯಕತ್ವ ಪ್ರಖರ ನಾಯಕತ್ವ ಅನ್ನುವಂಥ ವಿಚಾರಗಳು ಆತ್ಮಾಭಿಮಾನ ಸ್ವಾಭಿಮಾನ ರಾಷ್ಟ್ರೀಯತೆ ವಿಚಾರದಲ್ಲಿ ಇಂಥ ವಿಚಾರಗಳಿದ್ವು ಆದ್ರೆ ಈ ಸಲ ಆದರೆ ಹಿಂದೆಯೂ ಕೂಡ ಒಂದು ಹೊಸ ಮುಖ ಅಥವಾ ಪ್ರಬಲ ನಾಯಕತ್ವ ಅಥವಾ ಅನ್ನುವಂಥ ಲೆಕ್ಕಾಚಾರಗಳಿದ್ವು ಈಗ ವಿಕಸಿತ ಭಾರತ ಅನ್ನುವಂಥ ಒಂದು ಆಯಾಮದ ಜೊತೆಗೆ ಆ ವಿಕಸಿತ ಭಾರತಕ್ಕೆ ಮೂಲ ಪುರುಷ ಆಗ್ತಾರೆ ಇವರು ಆ ವಿಕಸಿತ ಭಾರತದ ಸಂಕಲ್ಪ ಪುರುಷ ಇವರು ಒಂದು ಸಂಕಲ್ಪ ಪತ್ರ ಬಿಡುಗಡೆ ಮಾಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಮೋದಿ ಕೇಂದ್ರಿತವಾಗಿ ಚುನಾವಣೆ ನಡೆಯುತ್ತಿದೆ ಅವರ ಒಂದು ಪ್ರಣಾಳಿಕೆ ಪ್ರಣಾಳಿಕೆಯಲ್ಲೂ ಕೂಡ ಯಾವುದೇ ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ ಲಾಂಗ್ ರನ್ ಅಲ್ಲಿ ಹೆಲ್ಪ್ ಆಗುವಂತ ಮಾಡಿದರೆ ಸೊ ಅದನ್ನ ಕನ್ವೇ ಮಾಡಬೇಕು ಅಂದ್ರೆ ಆ ಒಂದು ನಾಯಕರುಗಳೇ ಬರಬೇಕು ಅಥವಾ ಆ ಒಂದು ನಾಯಕತ್ವದ ಹಿಂದಿರುವಂಥ ಶಕ್ತಿಗಳು ಅಥವಾ ಹಲವಾರು ಕೈಗಳು ಯಾವ್ದು ಅದೆಲ್ಲವೂ ಕೂಡ ಬಂದು ಮೋದಿಗೆ ಮತ ಹಾಕಿ ಮೋದಿಗೆ ಮತ ಹಾಕಿ ಇದು ದೇಶದ ನಾಯಕ ನಾಯಕಿ ಅಂತ ಒಂದು ರಿಪೀಟೆಡ್ ನರೇಟಿವ್ ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ಈ ಒಂದು ಕ್ರೂಷಿಯಲ್ ಜಂಚರ್ ಏನಿದೆ ಗ್ಯಾರಂಟಿ ಎಷ್ಟು ಮಟ್ಟಿಗೆ ಕಾಡಿದೆ ನಾಟ್ ಓನ್ಲಿ ನಮ್ಮ ಸ್ಟೇಟ್ ಅಲ್ಲಿ ಇರುವಂತ ಬಿಜೆಪಿ ನಾಯಕರಿಗೆ ನರೇಂದ್ರ ಮೋದಿ ಅವ್ರಿಗೂ ಇದು ಕಾಡ್ತಾ ಇರುವಂತದ್ದು ನಾನು ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ನೋಡ್ತಾ ಇದ್ವಲ್ಲ ಇಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಯ ಮೇಲಿನ ಭರವಸೆಗೆ ಓಟ್ ಹಾಕಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಮೇಲಿನ ವಿಶ್ವಾಸಕ್ಕೆ ಹೋಟಾಕಿ ಹಾಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೋದಿಗೆ ಗ್ಯಾರಂಟಿಗೆ ಓಟ್ ಹಾಕಿ ಅಂತ ನರೇಂದ್ರ ಮೋದಿ ಅವರೇ ಗ್ಯಾರಂಟಿಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಮಾಡ್ತಾ ಕಾಂಗ್ರೆಸ್ನ ಗ್ಯಾರಂಟಿಯಿಂದ ಓವರ್ಕಮ್ ಮಾಡುವಂಥ ಪ್ರಯತ್ನ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಎಕ್ಸಾಕ್ಟ್ಲಿ ಎರಡು ವಿಚಾರಗಳನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್ ಒಂದು ಗ್ಯಾರಂಟಿಯ ವಿಚಾರದ ಮೂಲಕ ಈಗಾಗಲೇ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಮತ್ತು ಮುಂದೆನೂ ಕೂಡ ದೇಶವ್ಯಾಪಿ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅನ್ನುವಂಥ ಒಂದು ಜನಪ್ರಿಯ ಮೆಸೇಜಿಂಗು ಮತ್ತೊಂದು ಕಡೆ ಸಂವಿಧಾನದ ಅಸುರಕ್ಷತೆ ಅನ್ನುವಂಥ ಒಂದು ನರೇಟಿವ್ ಎಗೇನ್ಸ್ಟ್ ಬಿಜೆಪಿ ನಾನು ಹೇಳ್ತಾರೆ ಸೊ ಆ ಕಾರಣಕ್ಕೆ ಮೋದಿ ಅವರು ಪದೇ ಪದೇ ಈಗ ಸಮಾವೇಶ ಸಮಾರಂಭಗಳಲ್ಲಿ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಬಂದರೂ ಕೂಡ ಬದಲಾಯಿಸೋಕ್ಕಾಗಲ್ಲ ನಾವು ಸಂವಿಧಾನದ ಪರವಾಗಿ ಮತ್ತು ಸಂವಿಧಾನದ ಜೊತೆಗೆ ಬೆಳೆದ್ಕೊಂಡು ಬಂದಿರುವಂಥದ್ದು ಅನ್ನುವಂಥ ಒಂದು ಒಂದು ಕನ್ ಒಂದು ಕನ್ವೇ ಮಾಡುವಂಥ ಪ್ರಯತ್ನ ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನ ಅಂದರೆ ಇದು ಕಾಂಗ್ರೆಸ್ನ ಕಾನ್ಸ್ಪಿರಸಿ ಅಥವಾ ಕಾಂಗ್ರೆಸ್ನ ಒಂದು ಕೌಂಟರ್ ಸ್ಟ್ರಾಟಜಿ ನಮ್ಮ ಒಂದು ಜನಪ್ರಿಯತೆಯನ್ನು ನೋಡಿ ಸಹಿಸಲಾಗಿದ್ದು ಸಹಿಸಲಾಗದೇ ಇಂಥದ್ದೊಂದು ನರೇಟಿವ್ಗಳನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪದೇ ಪದೇ ಹೇಳುವಂಥ ಒಂದು ವಿಚಾರ ಮತ್ತು ನೀವು ಹೇಳಿದಂತೆ ಮೋದಿ ಕಿ ಗ್ಯಾರಂಟಿ ಸೊ ಆ ಮೂಲಕ ಮೋದಿಯವರ ಹೆಸರಲ್ಲೇ ಗ್ಯಾರಂಟಿಯನ್ನು ಟಂಕಿಸಿ ಅದರ ಮೂಲಕ ಮತವನ್ನು ಎನ್ಶೂರ್ ಮಾಡಿಕೊಳ್ಳುವಂಥ ಪ್ರಯತ್ನ ಎರಡನ್ನೂ ಕೂಡ ಬಿ ಜೆ ಪಿ ಮಾಡ್ತಾ ಇದೆ ಯಾಕಂದರೆ ಎರಡು ವಿಚಾರಗಳು ಕೂಡ ಗ್ರೌಂಡ್ ಲೆವೆಲಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋಂಥ ಇನ್ಪುಟ್ಸ್ ಸಿಕ್ಕಿರಬಹುದು ಆ ಕಾರಣಕ್ಕೆ ಅವರ ಒಂದು ಕ್ಯಾಂಪೇನ್ ನರೇಟಿವ್ ಕೂಡ ಬದಲಾಗಿದ್ದು ಅದರ ಜೊತೆಗೆ ನಾನು ಈಗಾಗ್ಲೇ ಹೇಳಿದಂತೆ ಕರ್ನಾಟಕ ಅತಿ ದೊಡ್ಡ ಏನು ಇಂಪಾರ್ಟೆಂಟ್ ರಾಜ್ಯ ಕೂಡ ಆಗಿರೋದ್ರಿಂದ ಅವ್ರ ಈ ಸಲ ಗೊತ್ತಿದೆ ನಾರ್ತ್ ಕರ್ ನಾರ್ತ್ ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನ ಗೆಲ್ತೀವಿ ಅನ್ನೋ ಭರವಸೆ ಇದೆ ಆದ್ರೆ ಅವರು ಹಾಕೊಂಡಿರುವಂತಹ ಗುರಿ ಅಥವಾ ಅವರು ಅಂದ್ಕೊಂಡಿರುವಂಥ ನಂಬರ್ ಏನಿದೆ ಅದನ್ನು ಕ್ರಾಸ್ ಮಾಡಬೇಕು ಅಂದರೆ ಸೌತನ್ನು ಕವರ್ ಮಾಡಬೇಕು ಬೇರೆ ಕೇರಳ ತಮಿಳುನಾಡಲ್ಲಿ ಝೀರೋ ಇಂದ ಶುರು ಮಾಡ್ತಾ ಇದ್ದೀವಿ ಅನ್ನೋಂಥ ಪರಿಸ್ಥಿತಿ ಇರುವಾಗ ಆಲ್ರೆಡಿ ಬಂಪರ್ ಸ್ಥಾನಗಳನ್ನು ಇಟ್ಕೊಂಡಿರುವಂಥ ಕರ್ನಾಟಕವನ್ನು ಬಿಟ್ಕೊಡ್ಲಿಕ್ಕೆ ಮನಸ್ಸು ಸಾಧ್ಯವೇ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಮತದಾರ ಟೆಸ್ಟ್ ಅಂಡ್ ಟ್ರೈಡ್ ಪ್ರೂವ್ ಪ್ರೂವನ್ನ ಫಾರ್ಮುಲಾ ಇರೋದ್ರಿಂದ ಈ ಒಂದು ಬಿ ಜೆ ಪಿಯ ಮತದಾರ ಬೇರೆ ಬೇರೆ ಆಮಿಷಗಳಿಗೆ ಅಥವಾ ಬೇರೆ ಪಕ್ಷಗಳ ನರೇಟಿವ್ಗಳಿಗೆ ಮರಳಾಗಬಾರ್ದು ಅನ್ನೋ ಮಂಗಳೂರು ಅಂತ ಜಾಗದಲ್ಲೂ ಕೂಡ ಸ್ಥಾ ಏನು ರಿಸ್ಕನ್ನು ಚಾನ್ಸನ್ನು ತಗೋಬಾರ್ದು ಅಥವಾ ಚಿಕ್ಕಬಳ್ಳಾ ಅಥವಾ ಬೆಂಗಳೂರು ಅಂತ ಜಾಗಗಳಲ್ಲೂ ಕೂಡ ಯಾಕಂದ್ರೆ ನೀವು ಎಂಟೈರ್ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆಲ್ಲ ಕಡೆ ನೆಗೆಟಿವ್ ಆಗಿದ್ರು ಕೂಡ ಬೆಂಗಳೂರಲ್ಲಿ ಅಡಿಷನಲ್ ಆಗಿ ಸೀಟ್ಗಳನ್ನು ವೋಟ್ ಪಡ್ಕೊಂಡಿತ್ತು ಬಿಜೆಪಿ ಸೊ ಆದರೂ ಕೂಡ ಬೆಂಗಳೂರಲ್ಲಿ ಯಾಕೆ ಹೆಚ್ಚಿನ ರ್ಯಾಲಿಗಳನ್ನು ಅಥವಾ ಸಭೆ ಕೇಂದ್ರ ಮೋದಿ ಕೇಂದ್ರಿತವಾಗಿ ಮಾಡ್ತಾ ಇದ್ದಾರೆ ನಾಟ್ ಈವನ್ ಅ ಸಿಂಗಲ್ ಚಾನ್ಸ್ ತಗೋಬಾರದು ಮತ್ತು ಮತದಾರನಿಗೆ ಕಡೆ ಕ್ಷಣದವರೆಗೂ ಕೂಡ ರಿಯಲೈಸ್ ಮಾಡಿಸಬೇಕು ನೆನಪು ಮಾಡಿಸಬೇಕು ಯಾಕಂದ್ರೆ ಶಾರ್ಟ್ ಮೆಮೊರಿ ಈ ಕಾರಣಕ್ಕೆ ನಾವು ಇದನ್ನು ಸೀರಿಯಸ್ ಆಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿಯ ಒಂದು ಸ್ಟ್ರಾಟಜಿ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ರಾಷ್ಟ್ರೀಯ ನಾಯಕರು ಮೋದಿ ಅವರ ಒಂದು ಹೆಸರನ್ನು ಮತ್ತೊಮ್ಮೆ ಅವರ ಹವಾ ಮೇಲೆ ಚುನಾವಣೆ ಮಾಡಬೇಕು ಅಂತ ಏನನ್ಕೊಂಡ್ರೆ ಮತ್ತು ಇಲ್ಲಿನ ಅಭ್ಯರ್ಥಿಗಳು ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರ ಕ್ಷೇತ್ರಗಳಲ್ಲಿ ಎರಡು ಮೂರು ಸಲ ಗೆದ್ದಿರೋರು ಅಥವಾ ಸಲ ಗೆದ್ದಿರೋರು ಇರ್ಬೋದು ಹೊಸ ಮುಖಗಳಿರ್ಬೋದು ಮೋದಿಯವರು ಬೇಕು ಅವರ ಹೆಸರಲ್ಲೇ ಚುನಾವಣೆ ಅಂತ ಗೊತ್ತಿರೋದ್ರಿಂದ ಅವರಿಗಿರುವಂತಹ ಆಡಳಿತ ವಿರೋಧಿ ಅಲೆಯನ್ನು ಕೂಡ ಮೋದಿಯವರ ಹೆಸರಲ್ಲಿ ಹೇಗಾದರೂ ಮಾಡಿ ಸುರಕ್ಷಿತವಾಗಿ ಬಚಾವ್ ಆಗಬೇಕು ತ್ರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಅಭ್ಯರ್ಥಿಗಳ ನಿರೀಕ್ಷೆ ಇಲ್ಲಿನ ಸ್ಥಳೀಯ ನಾಯಕರ ನಿರೀಕ್ಷೆ ಇಲ್ಲಿನ ಸ್ಥಳೀಯ ನಾಯಕರ ಭವಿಷ್ಯದ ಲೆಕ್ಕಾಚಾರ ಅಸ್ತಿತ್ವ ಎಲ್ಲವೂ ಕೂಡ ಮೋದಿ ಮೋದಿ ಕೇಂದ್ರಿತ ಪ್ರಚಾರದ ಮೇಲೆ ಅವಲಂಬಿತ ಆಗಿದೆ ಎಷ್ಟು ಮಟ್ಟಿಗೆ ಇದೆಲ್ಲವೂ ಕೂಡ ಕೈ ಹಿಡಿಯುತ್ತೆ ಅಂತ ನಾ ಎಂದಿನಂತೆ ನಾವು ಪ್ರತಿದಿನೂ ಕೂಡ ಒಂದೊಂದು ಲೋಕಸಭಾ ವ್ಯಾಪ್ತಿಯಲ್ಲಿ ಅಲ್ಲಿನ ಟ್ರೆಂಡ್ ಯಾವ ರೀತಿಯಾಗಿದೆ ಅಲ್ಲಿ ಪ್ರಚಾರದ ಭರಾಟೆ ಯಾವ ರೀತಿಯಾಗಿದೆ ವಾಕ್ಸಮರಗಳು ಯಾವ ರೀತಿಯಾಗಿ ನಡೀತಾ ಇರುವಂತದ್ದು ಸದ್ಯಕ್ಕೆ ಯಾರು ಮುಂದಿದ್ದಾರೆ ಮತ್ತೆ ಲೆಕ್ಕಾಚಾರಗಳು ಏನು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಇವತ್ತು ಶಿವಮೊಗ್ಗದಲ್ಲಿ ಹೇಗಿದೆ ಟ್ರೆಂಡ್ ಅನ್ನುವಂಥದ್ದನ್ನು ನೋಡೋಣ ಮಲೆನಾಡ ಹೆಬ್ಬಾಗಿಲು ಗೆಲ್ಲೋದ್ಯಾರು ಗುಡುತ್ತಾ ಇರುವಂತ ಈಶ್ವರಪ್ಪ ಕದನ ಕಣವನ್ನ ಬದಲಿಸ್ತಾರಾ ಅನ್ನುವ ಪ್ರಶ್ನೆ ಇದೆ ನಾ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ ಯಾವ ರೀತಿಯಾಗಿದೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳಂತೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಯಾಕೆಂದ್ರೆ ಇದು ಇಲ್ಲಿ ಯಡಿಯೂರಪ್ಪನವರ ವರ್ಚಸ್ಸಿನ ಪ್ರಶ್ನೆ ಆಗುತ್ತೆ ಮಧು ಬಂಗಾರಪ್ಪ ಅವರ ಸಾಮರ್ಥ್ಯವನ್ನ ಪ್ರಶ್ನೆ ಮಾಡುವಂತಹ ಒಂದು ಎಲೆಕ್ಷನ್ ಆಗಿರುವಂತದ್ದು ಈಶ್ವರಪ್ಪನವರ ಅಸ್ತಿತ್ವದ ಪ್ರಶ್ನೆ ಆಗಿದೆ ಈ ಮೂರಕ್ಕೂ ಕೂಡ ಶಿವಮೊಗ್ಗದ ಎಲೆಕ್ಷನ್ ರಿಸಲ್ಟ್ ಉತ್ತರವನ್ನ ಕೊಡ್ಲಿರುವಂತದ್ದು ಏನಾಗುತ್ತೆ ಅನ್ನುವಂಥದ್ದನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಬಗ್ಗೆ ಯಡಿಯೂರಪ್ಪನವರು ಮತ್ತೆ ಆರ್ಗ ಜ್ಞಾನೇಂದ್ರ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ರು ಕೇಳೋಣ ಶಿವಮೊಗ್ಗ ಜಿಲ್ಲೆನಲ್ಲಿ ಯಾರೊಬ್ರು ಚುನಾವಣೆಗೆ ಬೇರೆ ಪಕ್ಷದವರು ಧೈರ್ಯ ಮಾಡಬಾರ್ದು ಆ ರೀತಿ ಮನೆ ಮನೆಗೋಗಿ ಮತದಾರರನ್ನ ಭೇಟಿ ಮಾಡಿ ರಾಘವೇಂದ್ರ ಅವ್ರನ್ನ ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸೋದ್ರ ಮೂಲಕ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೇನೆ ಬಿಜೆಪಿಯನ್ನ ಟೀಕೆ ಮಾಡಿ ಇನ್ನೊಬ್ಬರನ್ನ ಟೀಕೆ ಮಾಡಿ ಅವರಿಗೆ ಓಟ್ ಬರ್ತದೆ ಅನ್ನುವಂಥದ್ದು ಕನಸದು ಈಗಲೂ ಕೂಡ ಅವರಿಗೆ ವಿನಂತಿ ಕೈ ಮುಗಿದು ವಿನಂತಿ ಮಾಡ್ಕೊಂತೇನೆ ದಯವಿಟ್ಟು ಒಂದು ರೌಂಡ್ ಜಿಲ್ಲೆನಲ್ಲಿ ತಿರುಗಾಟ ಮಾಡಿದಿರಿ ನಿಮ್ಮ ಪರಿಸ್ಥಿತಿ ಏನು ಅಂತೇಳಿ ನಿಮ್ಗೆ ಗೊತ್ತಿದೆ ಎಲ್ಲ ಬೂತಲ್ಲೂ ನಿಮ್ಮ ಚೀಟಿ ಹಿಡಿಯೋಕ್ಕೆ ಒಬ್ಬ ಏಜೆಂಟ್ ಕೂಡ ಇಲ್ಲ ಆದ್ದರಿಂದ ನಿಮ್ಮಂಥ ಹಿರಿಯರು ಸೋಲಬಾರ್ದು ನನಗೆ ನೀವು ಸೋತರೆ ನನಗೆ ಅತ್ಯಂತ ದುಃಖ ಆಗುತ್ತೆ ದಯವಿಟ್ಟು ನೀವು ವಿಡ್ರಾ ಮಾಡಿಕೊಂಡು ಪಕ್ಷದ ಜೊತೆಗೆ ಇರಬೇಕು ಪಕ್ಷ ಕಟ್ಟದೋರು ನೀವು ಪಕ್ಷದ ಜೊತೆಗೆ ಇರಬೇಕು ನಿಮ್ಮ ಹೋರಾಟ ಏನಿದ್ರು ಪಕ್ಷದ ಆಂತರಿಕವಾಗಿ ನಡೆಸಬೇಕು ಅಂತ ವಿನಂತಿ ಮಾಡಿ ಇದ್ರ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ ಶಿವಮೊಗ್ಗ ಅಂತ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಐದು ಚುನಾವಣೆಯಿಂದಲೂ ಕೂಡ ಯಡಿಯೂರಪ್ಪ ಮತ್ತು ಬಂಗಾರಪ್ಪ ಫ್ಯಾಮಿಲಿಯ ನಡುವಿನ ಜಿದ್ದಾಜಿದ್ದಿಯನ್ನು ನೋಡ್ತಾ ಇದ್ದೀವಿ ಮತ್ತೊಂದು ಎಲೆಕ್ಷನ್ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಈ ಚುನಾವಣೆ ಶಿವಮೊಗ್ಗದಲ್ಲಿ ಈ ಬಾರಿ ಹೆಂಗಾಗಿದೆ ಅಂದರೆ ಮತ್ತೊಮ್ಮೆ ಯಡಿಯೂರಪ್ಪನವರ ವರ್ಚಸ್ಸನ್ನು ಟೆಸ್ಟ್ ಮಾಡುವಂಥ ಎಲೆಕ್ಷನ್ ಆಗಿದೆ ಮಧು ಬಂಗಾರಪ್ಪ ಅಥವಾ ಬಂಗಾರಪ್ಪ ಅವರ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡುವಂಥ ಒಂದು ಎಲೆಕ್ಷನ್ ಆಗಿರುವಂಥದ್ದು ಸ್ಪೆಷಲಿ ಈಶ್ವರಪ್ಪನವರ ಅಸ್ತಿತ್ವದ ಪ್ರಶ್ನೆ ಆಗಿದೆ ಹೇಗೆ ನೋಡ್ತಾ ಇದ್ದೀರಾ ನೀವು ಪೃಥ್ವಿ ಬಂಗಾರಪ್ಪ ಅವ್ರಿಗಂತೂ ಇದು ಇತಿ ಇತಿಹಾಸದಲ್ಲೇ ಅತ್ಯಂತ ಪ್ರೂವ್ ಆಗಿರುವಂಥ ವಿಚಾರ ಶಿವಮೊಗ್ಗದ ಪಾಲಿಗೆ ಯಾಕಂದರೆ ಅವರು ಹೇಗೆಲ್ಲ ಕಾಂಗ್ರೆಸ್ಸಿಂದ ಹೋಗಿ ಬಂದು ಸಮಾಜವಾದಿ ಕಡೆಗೆ ಬಿ ಜೆ ಪಿ ಎಲ್ಲದರಲ್ಲೂ ಯಾಕೆ ಗೆಲ್ಲಕ್ಕಾಯಿತು ಸೋತಿರ್ಬೋದು ಆದರೆ ರಾಜ್ಯಕ್ಕೂ ಅತಿ ಹೆಚ್ಚು ಗೆಲುವುಗಳನ್ನು ದಾಖಲು ಮಾಡಲಿಕ್ಕೆ ಯಾಕೆ ಸಾಧ್ಯ ಆಯಿತು ಇಡಿಗರ ಬ್ಯಾಂಕು ಇಡಿಗರ ಅತಿದೊಡ್ಡ ನಾಯಕ ಹಿಂದುಳಿದ ವರ್ಗಗಳ ನಾಯಕ ಆ ಇಡಿಗರ ಬ್ಯಾಂಕ್ನ ಜೊತೆ ಜೊತೆಗೆ ಮುಸ್ಲಿಂ ಮತ ಬ್ಯಾಂಕು ಒಂದು ಎರಡು ಲಕ್ಷ ಏನಿತ್ತು ಆ ಒಂದು ಓಟನ್ನು ಕೂಡ ಎನ್ಶೂರ್ ಮಾಡ್ಕೊಂಡಿದ್ದಂಥ ಒಂದು ಸೂತ್ರ ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಮತಗಳನ್ನು ಹೋಲ್ಡ್ ಮಾಡ್ಕೊಂಡಿದ್ದಂಥ ಸೂತ್ರ ಈ ಹಿನ್ನೆಲೆಯಲ್ಲಿ ಬಂಗಾರಪ್ಪ ಅವರು ಪಕ್ಷ ಪಕ್ಷವನ್ನು ಮೀರಿ ಅದರ ಅತೀತವಾಗಿ ಒಂದಷ್ಟು ತಮ್ಮದೇ ಆದಂಥ ಸ್ವಂತ ವರ್ಚಸ್ಸಿನ ಮತ ಬ್ಯಾಂಕನ್ನು ಇಟ್ಕೊಂಡಿದ್ರು ಆ ಕಾರಣಕ್ಕೆ ಅವರಿಗೆ ಆಯಿತು ಆದರೆ ಅವರ ಕಾಲ ನಂತರ ಅಂಥದ್ದೇ ಒಂದು ವರ್ಚಸ್ಸು ಇದೆಯಾ ಅಥವಾ ಅವರ ಕೊನೆ ಅವಧಿಯಲ್ಲಿ ಯಾವ ರೀತಿ ಆಯಿತು ಅನ್ನೋಂಥದ್ದು ಕೂಡ ನೋಡಿದ್ವಿ ಆದರೆ ಮಧು ಬಂಗಾರಪ್ಪ ಅವ್ರಿಗೆ ಅಂಥದ್ದೇ ವರ್ಚಸ್ಸು ಇದೆಯಾ ಅನ್ನೋದಕ್ಕೆ ಈ ಪ್ರಶ್ನೆ ಅಥವಾ ಅವರು ಏನು ತಮ್ಮನ್ನು ಈಗ ಬಿ ಕೆ ಹರಿಪ್ರಸಾದ್ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಇಡೀಗ ಸಮುದಾಯದಲ್ಲಿ ತಾವು ಫ್ರಂಟ್ ರನ್ನರ್ ಆಗಿದ್ರು ಅದರ ಆಚೆಗೂ ಕೂಡ ಕಾರಣಗಳು ಏನೇ ಇರಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೆ ಅವರನ್ನು ಮುನ್ನಲೆಗೆ ತಂದರೂ ಗೊತ್ತಿಲ್ಲ ಮಿನಿಸ್ಟರ್ ಅಂತೂ ಆಗಿದ್ದಾರೆ ಸೊ ಈ ಒಬ್ಬ ಉದಯೋನ್ಮುಖ ನಾಯಕ ಸಮುದಾಯದಲ್ಲಿ ಅಂತ ಅವ್ರನ್ನ ಅವ್ರು ಏನು ಕ್ಲೇಮ್ ಮಾಡ್ಕೊತಾ ಇದ್ದಾರೆ ಆ ಒಂದು ವರ್ಚಸ್ಸಿನ ಅಗ್ನಿ ಪರೀಕ್ಷೆ ಈ ಚುನಾವಣೆಯಲ್ಲಿ ಆಗುತ್ತೆ ಯಾಕಂದರೆ ಕಡಸರ ದಳ ಮತ್ತೊಂದರಲ್ಲಿಂತ ಬೇರೆ ಪರಿಸ್ಥಿತಿ ಇದು ಈ ಸಲ ಒಂದು ಬಹುಮತದ ಭರ್ಜರಿ ಬಹುಮತ ಇರುವಂತಹ ಸರ್ಕಾರ ಮಾಸ್ತ್ ಲೀಡರ್ಗಳಿದ್ದಾರೆ ಬೆನ್ನಿಗೆ ಜೊತೆಗೆ ಅವರಿಗೆ ಪ್ರಬಲ ಒಂದು ಒಂದು ಖಾತೆ ಒಂದು ಪ್ರಮುಖ ಖಾತೆ ಇದೆ ಸೊ ತಮ್ಮನ್ನು ತಾವು ಒಂದು ದೊಡ್ಡ ನಾಯಕ ಅಂತ ಕ್ಲೇಮ್ ಮಾಡ್ಕೊತಾರೆ ಸೊ ಇದೆಲ್ಲ ಮಾನದಂಡಗಳು ಕೂಡ ಈ ಒಂದು ಚುನಾವಣೆಯಲ್ಲಿ ಮತವಾಗಿ ಪರಿಗಣನೆ ಆಗುತ್ತಾ ಅನ್ನುವಂಥ ಕುತೂಹಲ ಅದಕ್ಕೆ ಅವರು ಸಹಜವಾಗಿ ಪರೀಕ್ಷೆಯನ್ನು ಸವಾಲಾಗಿ ತಗೊಂಡಿದ್ದಾರೆ ಆದರೆ ಅಷ್ಟೇ ಪ್ರಮಾಣದಲ್ಲಿ ಏನು ಬಿ ಜೆ ಒಂದು ರಣಕಣ ಸಿದ್ಧ ಆಗಿರುವಂತದ್ದು ಯಡಿಯೂರಪ್ಪನವರಿಗೆ ಈಗಲೂ ಕೂಡ ಯಾವ ರೀತಿ ಇದೆ ಅಂತ ಅನ್ನುವಂಥದ್ದು ಇಡೀ ರಾಜ್ಯವ್ಯಾಪಿ ಗೊತ್ತಿರುವಂಥ ಒಂದು ವಿಚಾರ ಏನು ಹಿಡಿತ ಮತ ಬ್ಯಾಂಕ್ ಸೂತ್ರ ಲೆಕ್ಕಾಚಾರ ಗೆಲುವಿನ ಫಾರ್ಮುಲಾಗಗಳು ಎಲ್ಲದರಲ್ಲೂ ಇನ್ನು ಸ್ವಂತ ಶಿವಮೊಗ್ಗದಲ್ಲಿ ಅಂಥದ್ದೊಂದು ಅದು ಇಂಥ ವಿರೋಧ ಭಾಸ ಇರುವಂಥ ಸಂದರ್ಭದಲ್ಲಿ ಯಾಕಂದರೆ ಅವರ ವರ್ಚಸ್ಸನ್ನು ಬೇರೆಯವರಲ್ಲ ಸ್ವಂತ ಪಕ್ಷದ ತಮ್ಮ ಹಳೆಯ ಗೆಳೆಯ ಏನು ತುಂಬ ಸಲ ಅಪ್ ಆ್ಯಂಡ್ ಡೌನ್ ಆಗಿದೆ ಹೋಗಿ ಬಂದಿದ್ದಾರೆ ಸ್ನೇಹ ಸಮರ ಎಲ್ಲ ಇದ್ದಿದೆ ಆದರೆ ಈ ಸಲ ನಿರ್ಣಾಯಕ ಘಟ್ಟದಲ್ಲಿದೆ ಇದು ಒಂದು ಈಶ್ವರಪ್ಪ ಅವರ ಸಂಪೂರ್ಣ ಅಸ್ತಿತ್ವವೇ ಹಾಳಾಗುತ್ತೆ ಇಲ್ಲ ಯಡಿಯೂರಪ್ಪನವರ ಒಂದು ವರ್ಚಸ್ ಏನಿದೆ ಅದಕ್ಕೆ ಅತಿ ದೊಡ್ಡ ಪೆಟ್ಟು ಬೀಳುವಂಥ ಏನು ಲೆಕ್ಕಾಚಾರವನ್ನು ಈಶ್ವರಪ್ಪ ಇಟ್ಕೊಂಡೇ ಬಂದಿರೋದು ಆದರೆ ಅದಾಗತ್ತಾ ಮಟೀರಿಯಲ್ಸ್ ಆಗುತ್ತಾ ಅಂತ ನೋಡ್ಬೇಕು ಯಾಕಂದರೆ ಗೆಲುವಿನ ಅಂತರ ಕಡಿಮೆ ಆಗುತ್ತೆ ಗೆದ್ದೇ ಗೆಲ್ತೀವಿ ಅನ್ನುವಂತ ವಿಶ್ವಾಸದಲ್ಲಿ ಆಂತರಿಕವಾಗಿ ಮಾತುಕತೆಗಳನ್ನು ಬಿ ಜೆ ಪಿ ಪಾಳ್ಯದಲ್ಲಿ ಮಾಡ್ಕೊತಾ ಇದ್ದಾರೆ ಅದು ಗೆಲುವಿನ ಅಂತರವನ್ನು ಕೂಡ ಕಡಿಮೆ ಮಾಡ್ಕೊಬಾರ್ದು ಅಥವಾ ಗೆಲುವಿಗೆ ಧಕ್ಕೆ ಆಗುವಂಥ ಯಾವುದೇ ತೊಂದರೆಗಳನ್ನು ಕೂಡ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಮೈಂಡ್ ಗೇಮನ್ನು ಶುರು ಮಾಡದಂತೆ ಕಾಣಿಸ್ತಾ ಇದೆ ಈಗ ಯಡಿಯೂರಪ್ಪನವರು ಹೇಳಿದ್ರು ಇನ್ಯಾರೂ ಕೂಡ ಚುನಾವಣೆಗೆ ನಿಲ್ಲದಂಥ ಧೈರ್ಯ ಮಾಡಬೇಕು ಧೈರ್ಯ ಮಾಡಲೇಬಾರ್ದು ಅಂಥದ್ದೊಂದು ಫಲಿತಾಂಶವನ್ನು ಕೊಡಿ ಅಂತ ಅಫ್ಕೋರ್ಸ್ ರಾಜಕಾರಣಕ್ಕೆ ಹೇಳ್ಬೋದು ಆದ್ರೆ ಅದೇ ಯಾರು ವಂಶ ಲೆಕ್ಕಾಚಾರ ಅಲ್ಲ ನಾಳೆ ಇವ ಸೋತ್ರ ನಾಳೆ ನಿಲ್ಬಾರ್ದು ಅಂತಿಲ್ಲ ಆ ಲೆಕ್ಕಾಚಾರದಲ್ಲಿ ತುಂಬಾ ಬ್ರಾಡ್ ಆಗಿ ನೋಡಿದ್ರೆ ಅವ್ರು ಹೇಳಿರುವಂಥದ್ದು ಒಂದು ರೀತಿ ದಮಕಿ ಯಾಕಯ್ಯ ಯಡಿಯೂರಪ್ಪನ ಅವ್ರು ಸೋತಾ ಇಡೀ ಶಿವಮೊಗ್ಗ ಜಿಲ್ಲೆ ಅದ್ರ ಹೊರತಾಗಿ ರಾಜಕಾರಣಕ್ಕೆ ಹೇಳ್ಕೊಂತಿದ್ರೆ ಓಕೆ ಏನು ಅದರ ಆಚೆಗೆ ರಾಘವೇಂದ್ರ ಅವರು ಈಗ ಅರ್ಗ ಜ್ಞಾನ ಅಂದ್ರೆ ಹೇಳಿದ್ರು ಏನಂತ ನೀವು ಸೋಲ್ತೀರಾ ಈಗಾಗಲೇ ಸುತ್ತಿ ಏಜೆಂಟ್ ಒಬ್ಬರು ಏಜೆಂಟ್ ಸಿಕ್ತಾರೆ ನಿಮಗೆ ಬೂತ್ ಮಟ್ಟದಲ್ಲಿ ಚೀಟಿ ಇಟ್ಕೊಳಕ್ಕೆ ಏನೋ ಅಂತ ಸೊ ಇವೆಲ್ಲವೂ ಕೂಡ ಮೈಂಡ್ ಗೇಮ್ ಅಂಥದೇ ಮೈಂಡ್ ಗೇಮನ್ನು ಈಶ್ವರಪ್ಪ ಕೂಡ ಮಾಡ್ತಾ ಇರೋದು ಈ ಸಲ ನೋಡಿ ಏನಾಗುತ್ತೆ ಈ ಸಲ ಸೋಲಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಯಾಕಂದ್ರೆ ಹಿಂದೂ ಮತ ಬ್ಯಾಂಕು ತಮ್ಮ ಹಿಂದೂ ಹಿಂದುತ್ವದ ಆಧಾರದಲ್ಲಿ ಅಥವಾ ಆರ್ ಎಸ್ ಎಸ್ ಬ್ಯಾಕಪ್ಪಲ್ಲಿ ಚುನಾವಣೆಗಳನ್ನು ಮಾಡ್ಕೊಂಡು ಬಂದಂಥ ಈಶ್ವರಪ್ಪನವರು ಅಫ್ಕೋರ್ಸ್ ಯಡಿಯೂರಪ್ಪನವರ ಆಶೀರ್ವಾದ ಲಿಂಗಾಯತ ಮತ ಬ್ಯಾಂಕ್ ಅದೆಲ್ಲದರಲ್ಲೂ ಕೂಡ ಸಹಕಾರ ಇದ್ದಿದ್ದರಿಂದ ಅವ್ರು ಇಷ್ಟೊಂದು ರಾಜಕೀಯವಾಗಿ ಬಿಡೇಕಾಯಿತು ಅದರ ಒಂದು ವಿರೋಧಾಭಾಸವನ್ನು ವಿರೋಧವನ್ನು ಕಟ್ಕೊಂಡಂಥ ಸಂದರ್ಭದಲ್ಲಿ ಶಿವಮೊಗ್ಗ ನಗರದಲ್ಲಿ ಏನಾಯಿತು ಕಳೆದ ಸಲ ಕೆಜೆಪಿ ಬಿಜೆಪಿ ಹೋರಾಟದಲ್ಲಿ ಒಡದಾಟದಲ್ಲಿ ಅಂತ ಗೊತ್ತಾ ಇದೆ ಅದರ ಹೊರತಾಗಿ ಕೂಡ ಅವರ ಹಿಂದುತ್ವ ರಾಜಕಾರಣ ಏನು ಮಾಡಿದರೆ ಆ ಒಂದು ಮತಗಳು ಸಿಗ್ತವೆ ಅಥವಾ ಬ್ರಹ್ಮನಿರಸನಗೊಂಡಿರುವಂಥ ಬಿ ಜೆ ಪಿಗೆ ಅನಿವಾರ್ಯವಾಗಿ ಹಾಕಬೇಕು ಅಷ್ಟೇ ಇಲ್ಲಿ ನಾವು ಯಡಿಯೂರಪ್ಪ ಅಥವಾ ಯಡಿಯೂರಪ್ಪನವರ ಮಗನಿಗೋಸ್ಕರ ಓಟ್ ಆಗ್ತಿರ್ಲಿಲ್ಲ ಅಂತ ಯಾವುದೊಂದಷ್ಟು ಒಂದಷ್ಟು ಮತಗಳಿದಾವೆ ಆ ಮತಗಳನ್ನಾದರೂ ಸೆಳಿಬಹುದು ಸೊ ಇಲ್ಲಿ ನನಗೆ ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪ ಮಗರ ಸೋಲು ಆಗಬೇಕು ಸೊ ಆ ಮೂಲಕ ನನ್ನ ಒಂದು ಅಸ್ತಿತ್ವವನ್ನು ಶಕ್ತಿಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಇದ್ದಾರೆ ಆದರೆ ಈ ಒಂದು ಚುನಾವಣೆ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥ ವಿಜಯ ಅಂದರೆ ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಅವರನ್ನು ಅಟ್ಯಾಕ್ ಮಾಡಿರುವಂಥದ್ದು ಈಶ್ವರಪ್ಪನವ್ರು ನೋಡಿದ್ವಿ ಮತ್ತು ಯಡಿಯೂರಪ್ಪನವರನ್ನು ಬಹಿರಂಗವಾಗಿ ಸಾರ್ವಜನಿಕವಾಗಿ ಏನು ಮರ್ಯಾದೆಯನ್ನು ತೆಗೆಯುವಂಥ ಹೇಳಿಕೆಗಳನ್ನು ಕೊಡ್ತಾರೆ ಸೊ ಎಲ್ಲ ಹಿನ್ನೆಲೆಯಲ್ಲಿ ಇದು ನಿಸ್ಸಂಶಯವಾಗಿ ಅತಿದೊಡ್ಡ ಫೈಟ್ ಆಗುತ್ತೆ ತ್ರಿಕೋನ ಸ ಏನು ಸಮರದಲ್ಲಿ ನೀವು ಈಗಾಗಲೇ ಹೇಳಿದಂತೆ ಅಸ್ತಿತ್ವ ಭವಿಷ್ಯ ಮತ್ತು ಮರ್ಯಾದೆ ಎಲ್ಲಾ ಪ್ರಶ್ನೆಗಳು ಬರೋದ್ರಿಂದ ಈ ತ್ರಿಸೂತ್ರದಲ್ಲಿ ಸಹಜವಾಗಿ ರಾಘವೇಂದ್ರ ಅವರು ಸದ್ಯಕ್ಕೆ ಮೇಲ್ನೋಟಕ್ಕೆ ಆನ್ ತ್ರಿ ಸೂತ್ರದಲ್ಲಿ ಸಹಜವಾಗಿ ನೋಡ್ಕೊಂಬಂದ್ರೆ ಟೂ ತೌಸಂಡ್ ನೈನ್ ಅಲ್ಲಿ ರಾಘವೇಂದ್ರ ಬಂಗಾರಪ್ಪ ಅವರು ಸ್ಪರ್ಧೆ ಮಾಡಿದ್ದು ಅಲ್ಲಿ ಪಕ್ಷ ಗೌಣ ಬಂಗಾರಪ್ಪ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ವೈಯಕ್ತಿಕ ವರ್ಚಸ್ಸಿನ ಓಟ್ಗಳು ಬಟ್ ಟೂ ತೌಸಂಡ್ ಫೋರ್ಟೀನ್ ಇಂದ ನಾವು ಗಮನಿಸೋದಾದರೆ ಅಂದರೆ ಟೂ ತೌಸಂಡ್ ನೈನಿಂದಲೂ ಇಂದಲೂ ಯಡಿಯೂರಪ್ಪನವರ ಒಂದು ಅಲೆ ಶಿವಮೊಗ್ಗದಲ್ಲಿ ಶುರುವಾಗಿದ್ದನ್ನು ಗಮನಿಸಬಹುದು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಸ್ವತಃ ಯಡಿಯೂರಪ್ಪನವ್ರು ನಿಂತಹ ಸಂದರ್ಭದಲ್ಲಿ ಕಡೆಯ ಎರಡು ದಿನ ಮಾತ್ರ ಪ್ರಚಾರ ಮಾಡಿ ನನ್ನ ಕ್ಷೇತ್ರ ಹೆಂಗಿದೆ ಅನ್ನುವಂಥದ್ದು ನಾನು ಪ್ರೂವ್ ಮಾಡ್ತೀನಿ ಅಂತ ಮೂರು ಲಕ್ಷದ ಅರವತ್ತ್ಮೂರು ಸಾವಿರ ಮತಗಳ ಅಂತರದಲ್ಲಿ ಗೆದ್ದರು ಅವಾಗ ಕಾಂಗ್ರೆಸ್ ಗಳಿಸಿದ್ದಂಥ ಮತ ಎರಡು ಲಕ್ಷದ ನಲ್ವತ್ತು ಸಾವಿರ ಜೆ ಡಿ ನಿಂತಿದ್ದಂಥ ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಎರಡು ಲಕ್ಷ ಏನೋ ಮತವನ್ನು ಪಡ್ಕೊಂಡಿದ್ರು ತದನಂತರ ಅಂದರೆ ಅವಾಗ ಐದು ಲಕ್ಷ ವೋಟ್ಸ್ ಇತ್ತು ಬಿ ಜೆ ಪಿದು ನೆಕ್ಸ್ಟ್ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಒಂದು ಆರು ಲಕ್ಷ ವೋಟ್ಸ್ ತೊಗೊಳುತ್ತೆ ಆದರೆ ಬಿ ಜೆ ಪಿ ಮತ್ತು ಅಂದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಂದಾಗಿನೂ ಕೂಡ ಟೋಟಲ್ ತೊಗೊಂಡಿದ್ದು ಐದು ಲಕ್ಷ ಆದರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಡಿವೈಡ್ ಆಗಿದ್ದಂಥ ವೋಟ್ಸ್ ಒಂದಾಯಿತು ಆದರೆ ಇವರನ್ನು ಮೀರಲಿ ಗೆಲ್ಲಕ್ಕಾಗಿಲ್ಲ ನೆಕ್ಸ್ಟು ಸೇಮ್ ಅದೇ ರೀತಿಯಾದಂಥ ರಿಸಲ್ಟ್ಸ್ ಅಂತ ನಾವು ಗಮನಿಸೋದಾದರೆ ಕಾಂಗ್ರೆಸ್ ಏನು ಓಟ್ಸ್ ತೊಗೊಳ್ತಿದೆ ಅದನ್ನೇ ತೊಗೊಳ್ತಾ ಇದೆ ಬಟ್ ಬಿ ಜೆ ಪಿಯ ವೋಟ್ ಮಾತ್ರ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಫೈ ಸಿಕ್ಸ್ ಸೆವೆನ್ ಏಟ್ ಈ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುವಂಥದ್ದು ಇದು ಪ್ರೋ ಅಂದರೆ ಆ ಅಭ್ಯರ್ಥಿಯ ಪರವಾಗಿ ಆಗ್ತಾ ಇರುವಂಥ ಒಂದು ಅಲೆ ಅಂತ ಗಮಿಸೋದಾದರೆ ಇದು ತುಂಬ ಕಷ್ಟ ಅಂತ ಕಾಣಿಸುತ್ತೆ ಗ್ಯಾರಂಟಿಯ ನಡುವೆ ಫ್ಯಾರಿ ಫ್ಯಾಮಿಲಿಯ ವಿರುದ್ಧ ಅಥವಾ ಮೋದಿ ಅಲೆ ಒಂದು ಅಲೆಯ ವಿರುದ್ಧ ಗೆಲ್ಲಬೇಕು ಕಾಂಗ್ರೆಸ್ ಸಹಜವಾಗಿ ಆ ಕಾರಣಕ್ಕೆ ಈ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಏನು ಇವರು ದುರ್ಬಲ ಅಭ್ಯರ್ಥಿ ಪ್ರಬಲ ಅಲ್ಲ ಯಡಿಯೂರಪ್ಪ ಅಥವಾ ಯಡಿಯೂರಪ್ಪ ವಚ್ಚಸ್ಸು ಅಥವಾ ಅವರ ಮಗನ ವಿರುದ್ಧ ನಿಲ್ಲುವಂತ ಅಭ್ಯರ್ಥಿ ಅಲ್ಲ ಅನ್ನುವಂಥ ಒಂದು ಮಾತನ್ನ ಸ್ವತಃ ಈಶ್ವರಪ್ಪನವರು ಕೂಡ ಏನು ಹೇಳ್ತಾರೆ ಅದಕ್ಕೋಸ್ಕರ ನಾನು ನಾನೆಂತ್ವ ಡಮ್ಮಿ ಅಭ್ಯರ್ಥಿ ಅಂತ ಸೊ ಡಮ್ಮಿ ಅಂತ ಹೇಳ್ತಾ ಹೇಳ್ತಾ ಮೈಂಡ್ ಗೇಮ್ ಅನ್ನು ಮಾಡ್ತಾ ಇದ್ದಾರೆ ಇವರು ಅಥವಾ ಓಟ್ ಡಿವೈಡ್ ಮಾಡಬೇಕು ಹಿಂದುಳಿದ ವರ್ಗಗಳ ಓಟ್ ಅಂತ ಲೆಕ್ಕಾಚಾರಕ್ಕೆ ಇವರು ಈ ಇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದರಲ್ಲಿ ಯಡಿಯೂರಪ್ಪ ಈಶ್ವರಪ್ಪ ಈಶ್ವರಪ್ಪ ಅವರ ಒಂದು ಒಪ್ಪಂದನೂ ಇರ್ಬೋದು ಅನ್ನೋ ರೀತಿ ಮಧು ಬಂಗಾರಪ್ಪ ಮಾತಾಡಿದ್ರು ಆದ್ರೆ ಮಧು ಬಂಗಾರಪ್ಪ ಏನೇ ಹೇಳ್ಬೋದು ಆದ್ರೆ ಯಾಕೆ ಯಾಕೆಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಬಂಗಾರಪ್ಪನವರ ಒಂದು ವಲಸೆ ಏನು ಬಿಜೆಪಿಗೆ ಬಂತು ಅದಾದ ನಂತರ ಮತ ವಿಭಜನೆ ಏನಾಯಿತು ಆ ಮತ ವಿಭಜನೆ ಅಲ್ಲೇ ಉಳಿದಿದೆ ಬಿಜೆಪಿಯಲ್ಲಿ ಸೊ ಆ ಜೊತೆಗೆ ಗ್ರೋಯಿಂಗ್ ಪಾಪ್ಯುಲರ್ ಆಫ್ ಯಡಿಯೂರಪ್ಪ ಸೈಮಲ್ಟೇನಿಯಸ್ಲಿ ಮೋದಿಯವರ ಒಂದು ವರ್ಚಸ್ಸು ಏರುಗತಿಯಲ್ಲಿ ಗ್ರಾಫ್ ದೊಡ್ಡದಿರೋದ್ರಿಂದ ಮೇಲ್ ಮೇಲ್ಮಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ಆ ಎರಡೂ ಮತ ಬ್ಯಾಂಕು ಹಾಗೆ ಅಂದ್ರೆ ಅದೆರಡರ ವರ್ಚಸ್ಸಲ್ಲಿ ಹೊಸ ಮತದಾರರು ಕೂಡ ಆಡ್ ಆಗ್ತಾ ಹೋದ್ರು ಮತ್ತು ಹಳೆಯ ಮತದಾರರು ಹಿಂದುಳಿದ ವರ್ಗಗಳ ಮತಗಳಲ್ಲಿ ಆಗಿ ಕಾನ್ಸಂಟ್ರೇಷನ್ ಆಯಿತು ಯಾಕಂದ್ರೆ ಅದು ಬರೀ ಸಮುದಾಯವನ್ನು ನೋಡಲಿಲ್ಲ ಯಡಿಯೂರಪ್ಪನವರ ಅಭಿವೃದ್ಧಿ ಕೆಲಸಗಳು ಅಥವಾ ಅವರ ಒಂದು ಚುನಾವಣಾ ತಂತ್ರಗಾರಿಕೆ ಲೆಕ್ಕಾಚಾರದಲ್ಲಿ ಲೋಕಲ್ ಲೀಡರ್ಸ್ಗಳನ್ನು ಮ್ಯಾನೇಜ್ ಮಾಡಿಕೊಂಡು ಅಲ್ಲಲ್ಲಿ ಏನು ಹಾಲ ಪವರ್ನ ಇಟ್ಕೊಂಡಿದ್ರು ತುಂಬ ಸ್ಟ್ರಾಂಗ್ ಆಗಿ ಹಿಡಿಗೆ ಮತಗಳು ಬೇಕು ಅನ್ನೋ ಕಾರಣಕ್ಕೆ ಹೀಗೆ ಹಲವಾರು ಏನು ಆಯಾಮಗಳಲ್ಲಿ ಲೆಕ್ಕಾಚಾರಗಳನ್ನು ಹಾಕೊಂಡ್ರು ಆದರೆ ಈ ಸಲ ಆ ಇಡಿಗ ಮತಗಳನ್ನ ವಾಪಸ್ ಸೋಲಿನ ಅನುಕಂಪದಲ್ಲಿ ಗೀತಾ ಶಿವ ಶಿವರಾಜ್ ಕುಮಾರ್ ಅವರಿಗೆ ಅಷ್ಟು ವರ್ಚಸ್ ಇಲ್ಲ ಅಂದ್ರೂ ಕೂಡ ಮಧು ಬಂಗಾರಪ್ಪ ಅವರು ತಮ್ಮ ಪ್ರತಿಷ್ಠೆಯನ್ನ ಇಟ್ಕೊಂಡು ಜಾತಿಯ ಆಧಾರದಲ್ಲಿ ಹೇಗೆ ಈಗ ಬೇರೆ ಬೇರೆ ಶಿರ್ಸಿಯಲ್ಲಿ ಜಾತಿಯ ಆಧಾರದ ಚುನಾವಣೆ ನಡೆದ ಸಂದರ್ಭದಲ್ಲಿ ಪ್ರಬಲ ಅಭ್ಯರ್ಥಿ ಸೋಲಿಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ರು ಕೂಡ ಅಂತಹ ಒಂದು ಕ್ಷೇತ್ರಗಳಲ್ಲೂ ಕೂಡ ಉಲ್ಟಾ ಏನು ನೋಡಿತ್ತು ಅಂಥದ್ದೊಂದು ಅಟೆಂಪ್ಟ್ ಮಾಡೋಣ ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ಆಗಿರೋದ್ರಿಂದ ಈಗ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಈಡೀಗ ಓಟ್ಸ್ ಎಲ್ಲೋ ಒಂದ್ ಕಡೆ ಒಂದ್ ಕಡೆ ಡೈವರ್ಟ್ ಆದ್ರೂ ಕೂಡ ಒಕ್ಕಲಿಗ ಮತಗಳು ನಮ್ಮನ್ನ ಈ ಬಾರಿ ಕೈ ಹಿಡಬಹುದು ಜೆಡಿಎಸ್ ಬಿಲ್ಡ್ ಆಗಿದೆ ಆ ಕಾರಣಕ್ಕೆ ಶಾರದಾ ಪುರ ನಾಯಕ್ ವಿಶ್ವಾಸ ತಗೊಂಡು ಮತ ಸೂತ್ರವನ್ನ ಹೆಣಕೊಂಡಿದ್ದಾರೆ ಮತ್ತು ಒಕ್ಕಲಿಗ ಮತಗಳನ್ನು ಕೂಡ ಏನು ಜೆಡಿಎಸ್ ಮತಗಳ ಜೊತೆಗೆ ಸಾಂಪ್ರದಾಯಿಕ ಮತಗಳು ಮತ್ತು ಒಕ್ಕಲಿಗ ಮತಗಳನ್ನು ಮ್ಯಾನೇಜ್ ಮಾಡಬೇಕು ಅಂತ ಆದ್ರೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಅದನ್ನ ತಂತ್ರಗಾರಿಕೆಯನ್ನ ಮಾಡ್ತಾರೆ ಅಖಾಡಕ್ಕಿಳಿದು ಅದು ಕೂಡ ಮ್ಯಾಟರ್ ಆಗುತ್ತೆ ಆದ್ರೆ ಮೇಲ್ನೋಟಕ್ಕಂತೂ ಬಿಜೆಪಿಗೆ ಕ್ಲಿಯರ್ ಆಗಿ ಒಂದು ಟ್ರೆಂಡ್ ಅಂತ ಕಾಣಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅನ್ನುವಂಥದ್ದು ಬಿಕಾಸ್ ಕಾಂಗ್ರೆಸ್ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಭ್ಯರ್ಥಿ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಸೇರಿತ್ತು ಇವತ್ತು ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿದ್ರು ಸಾಗರವೇ ಸೇರಿತ್ತು ಅಲ್ಲಿ ಸೊ ಹೀಗಾಗಿ ಈ ಈ ಒಂದು ಲೆಕ್ಕಾಚಾರದಲ್ಲಿ ನಾವು ಗೆಲುವನ್ನ ನೋಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಕಡೆ ಕ್ಷಣದಲ್ಲಿ ಯಾವ ರೀತಿಯಾದಂತಹ ರಣತಂತ್ರಗಳು ಆ ಪಕ್ಷದ ಅಭ್ಯರ್ಥಿಯ ಗೆಲ್ಲುವಂತ ನಿಟ್ಟಿನಲ್ಲಿ ಆಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಎಷ್ಟೋ ತನಕ ಚರ್ಚೆಯಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಇದಾಗಿತ್ತು ಇವತ್ತಿನ ಚುನಾವಣಾ ಚಿದರಂಗ ನೋಡ್ತಾರೆ ನ್ಯೂಸ್ ಏಟಿನ್ ಜಾಲ ನಮ್ಮದು ಬಾಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ఫాలో మి నోటిఫికేషన్ ఆన్ మి